ವಿಫೋರ್ ನ್ಯೂಸ್ ವಿಫೋರ್ ಸ್ಟ್ರೀಮ್ ಅನ್ನೋ ಓಟಿಟಿ ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಇದಕ್ಕಾಗಿ ಹಲವಾರು ಮನೋರಂಜನಾ ಕಾರ್ಯಕ್ರಮಗಳ ಶೂಟಿಂಗ್ ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದ್ದು ಇನ್ನೇನು ವಿಫೋರ್ ಸ್ಟ್ರೀಮ್ನಲ್ಲಿ ಬರಲು ಸಜ್ಜಾಗಿದೆ. ಅಂತಹ ಕಾರ್ಯಕ್ರಮಗಳ ಪೈಕಿ ಗಿರಿಕಿಟ್ ಗಿರಿಧರೆ ಅನ್ನೋ ಡ್ರಾಮಾ ಕೂಡ ಒಂದು. ಹಾಗಾದ್ರೆ ಈ ಡ್ರಾಮಾದ ಸ್ಪೆಷಾಲಿಟಿ ಏನು, ಸಮಾಜಕ್ಕೆ ಯಾವ ರೀತಿಯ ಸಂದೇಶ ನೀಡುತ್ತೆ, ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್. ಕರಾವಳಿಯ ಪ್ರಸಿದ್ಧ ವಾಹಿನಿ ವಿಫೋರ್ ನ್ಯೂಸ್ ತನ್ನ ಓಟಿಟಿ ಪ್ಲಾಟ್ಫಾರ್ಮ್ ವಿಫೋರ್ ಸ್ಟ್ರೀಮ್ನ ಮೂಲಕ ಅಂಗೈಯಲ್ಲಿ ಮನೋರಂಜನೆಯ ಮಹಾಪೂರವನ್ನು ನೀಡಲು ಸಜ್ಜಾಗಿದೆ. ಸಾಕಷ್ಟು ಮನೋರಂಜನಾ ಕಾರ್ಯಕ್ರಮಗಳು ವಿಫೋರ್ ಸ್ಟ್ರೀಮ್ನಲ್ಲಿ ಸಿಗಲಿದೆ. ಇವುಗಳ ಪೈಕಿ ಕರಾವಳಿಯ ಪ್ರಸಿದ್ಧ ತುಳು ಹಾಸ್ಯಮಯ ನಾಟಕಗಳು ಕೂಡ ಒಂದು. ಅದರಲ್ಲಿ ಶಾರದಾ ಆರ್ಟ್ಸ್ ತಂಡದ ಐಸಿರಿ ಕಲಾವಿದರು ಮಂಜೀಶ್ವರ ಅಭಿನಯಿಸುವ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೀಶ್ವರ ಸಾರಥ್ಯದ ಚಲನಚಿತ್ರ ನಟ ಕುಸಲ್ ದರಸೆ ನವೀನ್ ಡಿ ಪಡೀಲ್ರವರ ಸಲಹೆ ಸಹಕಾರದೊಂದಿಗೆ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ರಚಿಸಿ ರಂಗದ ರಾಜೆ ಸುಂದರೈ ಮಂದಾರ ನಿರ್ದೇಶನದ ತುಳು ಹಾಸ್ಯ ನಾಟಕ ಗಿರಿಗಿಟ್ ಗಿರಿಧರೆ ಕೂಡ ಒಂದು. ತುಳು ರಂಗಭೂಮಿಯಲ್ಲಿ ತನ್ನದೆಯಾದ ಛಾಪು ಮೂಡಿಸಿರುವ ಈ ನಾಟಕ ಈಗಾಗಲೇ ಭರ್ಜರಿ ಪ್ರದರ್ಶನಗಳನ್ನು ಕಂಡಿದೆ. ಕಾಸರಗೋಡು ಉಡುಪಿ ದಕ್ಷಿಣ ಕನ್ನಡ ಮತ್ತು ಯಕ್ಷಗಾನದ ಹಾಗೂ ರಂಗಭೂಮಿ ದಕ್ಷ ಸಂಘಟಕ ಪ್ರಕಾಶ್ ಎಂ ಶೆಟ್ಟಿ ಸುರತ್ಕಲ್ ಸಾರಥ್ಯದಲ್ಲಿ ಮಹಾರಾಷ್ಟದ ಪ್ರಮುಖ ನಗರಗಳಲ್ಲಿ ಪ್ರದರ್ಶನಗೊಂಡು ಅಪಾರ ಜನಮೆಚ್ಚುಗೆ ಪಡೆದು 85ಕ್ಕೂ ಅಧಿಕ ಪ್ರದರ್ಶನ ಕಂಡಿದೆ. ಗಿರ್ಗಿಟ್ ಗಿರಿಧರೆ ಎಂಬ ತುಳು ಹಾಸ್ಯಮಯ ನಾಟಕ ಇದೀಗ ವಿಫೋರ್ ಸ್ಟ್ರೀಮ್ನಲ್ಲಿ ಮೂಡಿಬರಲಿದೆ, ಪ್ರೇಕ್ಷಕರನ್ನ ಮನೋರಂಜಿಸಲಿದೆ. ಎಲ್ಲ ವಿನ್ನರ್ ನಂಡ ಪಂಚಾಯತ್ ಮೆಂಬರ್ ಐಡ್ ದ ಬುಕ್ ಇರ್ ಎಂಎಲ್ಎ ಐಡ್ ದ ಬುಕ್ ಇರ್ ಎಂಪಿ ಐಡ್ ದ ಬುಕ್ ಯಾನ ಪ್ರಧಾನಿ ಇಜ್ಜಿಜಿ ಅಡೆ ಮುಟ್ರ ಮಾತ ಇರ್ ಎತ್ತೇರ ಸಾಧ್ಯ ದಾನಿ ಇರ್ ಎಂಪಿ ಮುಟ್ರ ಎತ್ತುವರ ದಾಣ್ಣ ಅವರ್ ದ ಬುಕ್ ಇರ್ ಕರೆಂಟ್ ಸಹಕಾರ ಸೈತೆ ಒಪಾರಿ ಆಮನ್ ಗೋಡ್ಜಿ ಗೋಡ್ಜಿ ದೇವರ ದಯಟ ಅತ್ತ ನಮ್ಮ ಒಂಜಿ ಗುರು ಹಿರಿಯರ್ನಕ್ಕ ಆಶೀರ್ವಾದೋಡ ಇತ್ತ ನಂಗೆ ಒಂಜಿ ದೇವರ ಲೆಕ್ಕಂತ ನಾ ಪ್ರಧಾನ ಮಂತ್ರಿಲಿ ತಿಕ್ಕದೇರಿ ನಂಗೆ ದೇವರ ದಯಟ ಅರೇ ಅವಳು ಇತ್ತ ಐ ಕೊಂಜಿ ಯೋಗ್ಯತೆ ಈರ್ ಒಂಜಿ ವೇಳೆ ಪ್ರಧಾನಿ ನಾ ಪಟ್ಟೋಡು ಕುಲ್ಯರು ಕುಲ್ಲುಂಡ ಫೈಬರ್ ಚೇರ್ ಕಕ್ಕೆ ಗುಲ್ಲಿಲೇ ಕಾವು. ತನ್ನ ಮನೆಯ ಹಿರಿಯ ವ್ಯಕ್ತಿಗಳು ತಪ್ಪು ಹಾದಿಯನ್ನ ತುಳಿಯುವಾಗ ಅದನ್ನೇ ಮಕ್ಕಳು ನೋಡಿ ಕಲಿತಾರೆ. ಮಕ್ಕಳ ಪೋಷಣೆಯಲ್ಲಿ ಮನೆಯವರ ಪಾಲು ದೊಡ್ಡದು. ತನ್ನ ಮನೆಯವರಿಂದಲೇ ನಿರ್ಲಕ್ಷ್ಯಕ್ಕೆ ಒಳಗಾದ ಕುಡುಕ ಗಿರಿಧರ್ ಮನೆಯವರಿಗೋಸ್ಕರ ಮಾಡುವ ಒಳ್ಳೆಯತನ ಮನೆಯವರಿಗೂ ಅರ್ಥವಾಗದೆ ಕೊನೆಯ ಗಳಿಗೆಯಲ್ಲಿ ಹೇಗೆ ಅರ್ಥೈಸಿಕೊಳ್ಳುತ್ತಾರೆ ಎಂಬುದೇ ಗಿರ್ಗಿಟ್ ಗಿರಿಧರನ ಕಥೆ. ಗಿರ್ಗಿಟ್ ಗಿರಿಧರೆ ಎಂಬ ಹೆಸರು ಕೇಳಿದ ಕೂಡಲೇ ನೆನಪಾಗುವ ಹೆಸರು ತುಳು ರಂಗಭೂಮಿ ಕಂಡ ಮೇರು ನಟ ರಂಗದ ರಾಜೆ ಲಯನ್ ಸುಂದರ್ರೈ ಮಂದಾರ ಅವರದ್ದು. ತನ್ನ ಅಭಿನಯ ಹಾಸ್ಯದ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವ ಸುಂದರಯ್ಯವರು ಈ ನಾಟಕದಲ್ಲಿ ಭರ್ಜರಿ ಹಾಸ್ಯದ ಸೌತಣ ಉಣಬಡಿಸಿದ್ದಾರೆ. ಈ ನಾಟಕದಲ್ಲಿ ಇವರದು ಕುಡುಕನ ಪಾತ್ರ. ನಾಟಕದಲ್ಲಿ ಅತ್ಯುತ್ತಮ ನಟನೆಯ ಮೂಲಕ ಪ್ರೇಕ್ಷಕರನ್ನ ಮನೋರಂಜಿಸಿದ್ದಾರೆ. ಜಂಕ್ಷನ್ ಜಂಕ್ಷನ್ ಈ ಜನದ ಭಾವಚಿತ್ರ ಇತ್ತನ ಫ್ಲೆಕ್ಸ್ ಕಟ್ಔಟ್ ಮತ್ತೆ ಕಟ್ಟುಡು ಕಟ್ಟದೆ ಅವಿರದ ಬೊಕ್ಕ ಆ ಮುಸುಂಟು ಕೊಂಚ ಬ್ಲೇಡ್ ಡೆಗೀರು ನಮನೇ ಪಾಡ್ನ ಪ್ಲಾಕ್ಸ್ಗೆ ನಮನೇ ಪ್ಲೇಟ್ ಗೀರು ನಾನು ಕಂಪದ ಓಟ್ ತಿಕ್ಕೋಡ್ದನ ಅಂಚಿತ್ತಿರ ಬೇಲೆ ಮಾಲ್ ಕೊಡಿಗೆ ನೈ ಜನ ಸೋಪುಡು ಕಾಲಿ ಫ್ಲೆಕ್ಸ್ ನಿಂಜ ಪಟ ಇತ್ತಿ ಸಾತಿಗೆ ಮತದಾರ ಮತ ತೂಪೇರೆ ಏ ರಾಮ ಏರು ಮಾರೆ ಈ ಒಂಜಿ ಮುಸುಂಟು ದಯನ ಓಟ್ಗು ಏರು ಉಂತದ ನೀರ್ದ ನಂಕ ನೇರೊಂದು ಹೋಪೇರು ಒಂಜಿ ಆ ಮುಸುಂಟು ಫ್ಲೆಕ್ಸ್ಗೆ ಬ್ಲೇಡ್ ಗೀರ್ ನಂದಾಟ ಅಣುಕಂಪದ ಓಟ ದಿಕ್ಕಿಗೆ. ಇನ್ನು ವಿಫೋರ್ ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಜನರನ್ನ ನಗೆಗೆಡಲಲ್ಲಿ ತೇಲಾಡಿಸಿದ ಪುಷ್ಪರಾಜ್ ಬೊಳ್ಳಾರ್, ಹಾಸ್ಯ ಕಲಾವಿದ ರವಿರಾಮಕುಂಜ, ಅಶೋಕ್ ಪೇಕೂರು, ಪಿಂಕಿರಾಣಿ ಅಶ್ವಶೆಟ್ಟಿ ಬಗಂಬಿಲ ಹಾಸ್ಯದ ಭರ್ಜರಿ ಸದೌತಣವನ್ನ ಉಣಬಡಿಸಿದ್ದಾರೆ. ಈ ನಾಟಕದಲ್ಲಿ ಪ್ರಮುಖ ಪಾತ್ರದಲ್ಲಿ ಅನಿಲ್ ರಾಜ್ ಉಪ್ಪಳ, ಅಶ್ವಶೆಟ್ಟಿ ಬಗಂಬಿಲ, ಪ್ರತೀಕ್ ಅತ್ತಾವರ, ಸುರೇಶ್ ಸರಪಾಡಿ, ಶ್ರೀಮತಿ ತೇಜಸ್ವಿನಿ ಸನಿಲ್, ಕವಿತಾ ಇವರು ನಟಿಸಿದ್ದಾರೆ. ಪಾತ್ರಗಳಿಗೆ ಜೀವ ತುಂಬುವ ಕೆಲಸ ಮಾಡಿದ್ದಾರೆ. ನಮ್ಮ ಜೋಕ್ಲು ಅಲ್ಲ ನಮ್ಮ ಜೋಕ್ಲು ಅಲ್ಲ ಜೋಕ್ಲು ಅಲ್ಲ ಒಂಜಿ ಜವಾಬ್ದಾರಿ ಚಂದನ ಪೊಣ್ಣು ಬಂಡ ಮೂಲಿಯ ಅಣ್ಣ ಇರುವ ವರ್ಷಡು ಒಂಜಿ ಬಾಲೆನ ಪೆದ್ದು ಕುತ್ತ ಉಂತೋಂದಲ್ಲಿ ಅತ್ತ ತತ್ತ ತತ್ತಿ ಯಾನ್ ಇಜ್ಜಿಂಡ ದಾನೆ ಒಂಜಿ ನಾಲೈನ ಪೆದ್ದೇರ ಪೂಜಾ.
ಅನಿಲ್ ರಾಜ ಉಪ್ಪಳ ಅವರು ಬಾಬಣ್ಣನ ಪಾತ್ರದಲ್ಲಿ, ಜಗನ್ನಿವಾಸ್ ಶೆಟ್ಟಿ ಮಂಗಲ್ಪಾಡಿಯವರು ಪಂಚಾಯತ್ ಸದಸ್ಯನ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇನ್ನು ವಿ4 ನ್ಯೂಸ್ನ ಕಾಮಿಡಿ ಪ್ರೀಮಿಯರ್ ಲೀಗ್ನಲ್ಲಿ ಜನರನ್ನ ಮನರಂಜಿಸಿದ ಪುಷ್ಪರಾಜ್ ಬುಳ್ಳಾರ್ ಅವರು ಚಂದ್ರಶೇಖರ ಪಾತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅದೇ ರೀತಿ ಹಾಸ್ಯ ಕಲಾವಿದ ರವಿ ರಾಮಕುಂಜ ಅವರು ರುಕ್ಮಯ್ಯ ಪಾತ್ರದಲ್ಲಿ ಭರಪೂರ ಮನೋರಂಜನೆ ನೀಡಿದ್ದಾರೆ. ಅಶೋಕ್ ಬೇಕೂರು ಅವರು ಕುಂಜಪ್ಪ ಪಾತ್ರದ ಮೂಲಕ ನಾಟಕದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಶ್ವಶೆಟ್ಟಿ ಬಗಂಬಿಲ ಅವರು ಶುಭಕರ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇನ್ನು ಪಿಂಕಿರಾಣಿ ಅಶ್ವಶೆಟ್ಟಿ ಅವರು ಗುಲಾಬಿ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಪ್ರತೀಕ್ ಅತ್ತಾವರ ರಾಕೇಶ್ ಪಾತ್ರದಲ್ಲಿ, ಸುರೇಶ್ ಸರಪಾಡಿ ಐಶ್ವರ್ಯ ಪಾತ್ರವನ್ನು ನಿರ್ವಹಿಸಿದ್ದಾರೆ. ತೇಜಸ್ವಿನಿ ಸನಿಲ್ ರವರು ರಶ್ಮಿ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇನ್ನು ಕವಿತಾ ಅವರು ಜ್ಯೋತಿ ಎನ್ನುವ ಪಾತ್ರದ ಮೂಲಕ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ನಾಟಕಕ್ಕೆ ಸಾಹಿತ್ಯ ರಚನೆಯ ಜವಾಬ್ದಾರಿಯನ್ನು ನಿಭಾಯಿಸಿದವರು ತುಳುನಾಡ ಕಲಾಕದಿಗೆ ರಾಜೇಶ್ ಮುಗುಳಿ ಹಾಗೂ ಸುರೇಶ ಸರಪಾಡಿ. ರಂಗಾಲಂಕಾರ ಕಲಾಕಾರರು ನಾಗೇಶ್ ಅತ್ತಾವರ ಮತ್ತು ಅರುಣ್ ಕಡಂಬಾರು. ಇನ್ನು ಧ್ವನಿ ಸಂಯೋಜನೆಯಲ್ಲಿ ಅಶ್ರಫ್ ಸುಂಕದ ಕಟ್ಟೆ ಮತ್ತು ಬೆಳಕಿನ ಸಂಯೋಜನೆಯಲ್ಲಿ ಜಿತೇಶ್ ಬಂದಿಯೋಡು ಸಹಕರಿಸಿದ್ದಾರೆ. ಹಿನ್ನೆಲೆ ಗಾಯನಕ್ಕೆ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಮತ್ತು ಗುರುಪ್ರಿಯ ನಾಯಕ ಪುತ್ತೂರು ಧ್ವನಿಯಾಗಿದ್ದಾರೆ. ಇನ್ನು ಕಲಾವಿದರಿಗೆ ಮೇಕಪ್ನಲ್ಲಿ ಪ್ರಸಾದ್ ಕೊಯ್ಲಾ, ಸಂಗೀತದಲ್ಲಿ ಪ್ರವೀಣ್ ಕಣಿಯೂರು ಸಾಥ್ ನೀಡಿದ್ದಾರೆ. ನಾಟಕದ ನಿರ್ಮಾಣ ನಿರ್ವಹಣೆ ಮತ್ತು ತಂಡದ ಯಜಮಾನ ಗಡಿನಾಡ ಕಲಾನಿಧಿ ಕೃಷ್ಣ ಜಿ ಮಂಜೇಶ್ವರ ಅವರ ಸಮಗ್ರ ನಿರ್ವಹಣೆಯಲ್ಲಿ ನಾಟಕ ಮೂಡಿಬಂದಿದೆ. ಈ ಮೂಲಕ ಒಂದು ಅದ್ಭುತ ಕಥಾನಕವನ್ನು ಜನತೆಗೆ ಕಟ್ಟಿಕೊಟ್ಟಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7, ಮಂಗಳೂರು.